ಫ್ರೆಂಡ್ಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿಗೋಸ್ಕರ ತಮ್ಮ ಪ್ರಾಡಕ್ಟ್ಗಳನ್ನು ಮಾಡಿಫೈ ಮಾಡಿ ಮಾಡಿ ಅಂದರೆ ಕಸ್ಟಮರ್ನ ಅಟ್ರಾಕ್ಷನ್ ಮಾಡಲಿಕ್ಕೆ ಈ ರೀತಿಯಾಗಿ ಉತ್ಪಾದನೆ ಅಂದರೆ ಕೆಲಸ ಅದೇ ಇರುತ್ತೆ ಆದರೆ ಸ್ವಲ್ಪ ಬದಲಾವಣೆ ಮಾಡಿ ಅಟ್ರಾಕ್ಷನ್ ಮಾಡೋ ಹಾಗೆ ಈ ಕಂಪನಿಗಳು ಮಾಡ್ತವೆ ಅಂತ ಹೇಳ್ತೀನಿ. ವಿಷಯ ಇಷ್ಟೇ. ವೈರ್ಡ್ ಹೆಡ್ಫೋನ್ಗಳು ಈಗ ಮೂಲೆ ಸೇರಿವೆ ಅಂತ ಹೇಳ್ತೀನಿ. ವೈರ್ಲೆಸ್ ಹೆಡ್ಫೋನ್ಗಳ ಕಾಲ ಬಂದಾಗಿ ಭಾಳ ದಿವಸ ಆಗಿದೆ ಅಂತ ಹೇಳ್ತೀನಿ. ಅದು ಅಲ್ಲದೇ ಬಡ್ಸ್ ಮತ್ತು ಈ ರೀತಿಯಾಗಿ ಟೆಕ್ನಾಲಜಿ ಭಾಳ ಫಾಸ್ಟಾಗಿದೆ. ಫ್ರೆಂಡ್ಸ್, ನೀವೇನಾದರೂ ಒಂದು ಬ್ಲೂಟೂತ್ ವೈರ್ಲೆಸ್ ಹೆಡ್ಫೋನನ್ನು ಬೈ ಮಾಡೋ ಯೋಚನೆಯಲ್ಲಿದ್ದರೆ ನಾನು ನಿಮಗೆ ಈ ಒಂದು ವಿಡಿಯೋನ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಏನಂತ ಹೇಳಿದ್ರೆ, ಒನ್ ಪ್ಲಸ್ ಅನ್ಬಾಕ್ಸಿಂಗ್ನ ಅಂದರೆ ವೈರ್ಲೆಸ್ ಬೇಸ್ ಎಡಿಷನ್ ಅಂತ ಹೇಳ್ತೀನಿ ಈ ಒಂದು ಪ್ರಾಡಕ್ಟ್ ಅಂತ. ನೋಡ್ತಿರ್ಬೋದು ನೀವು, ಬೇಸ್ ಬೂಸ್ಟ್ ಇರುತ್ತೆ, ಹಾಗೆಯೇ 17 hours ಬ್ಯಾಟ್ರಿ ಲೈಫ್ ಇರುತ್ತೆ, ವಾಟರ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್, ಮತ್ತು 10 ನಿಮಿಷ ಚಾರ್ಜ್ ಮಾಡಿದರೆ 10 ಗಂಟೆಗಳ ಕಾಲ ಈ ಒಂದು ಪ್ರಾಡಕ್ಟ್ ಬರುತ್ತೆ ಅಂತ ಹೇಳ್ತೀನಿ. ಅದು ಅಲ್ಲದೇ ಈ ಒಂದು ವಿಡಿಯೋನ ಮಾಡೋದಕ್ಕಿಂತ ಮುಂಚೆ ನಾನು ಒಂದು 2 ತಿಂಗಳು ಇದನ್ನು ಯೂಸ್ ಮಾಡಿ ನಂತರ ರಿವ್ಯೂನ ಹಾಕ್ತಾ ಇದ್ದೀನಿ, ನನ್ನ ಸ್ವಂತ ಅನುಭವವನ್ನು ಹಂಚ್ಕೋತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದರ ಬಗ್ಗೆ ಡಿಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು ನೀವು, ಇದರ ಪ್ರೈಸ್ ನಿಮಗೆ 2190 ಇರುತ್ತೆ, ಆದರೆ 2000 ರೂಪಾಯಿಗೆ ಸಿಗುತ್ತೆ. ಹಾಗೆಯೇ ಚೀನಾ ಪ್ರಾಡಕ್ಟ್ ಇದು, ಮತ್ತು ಜನವರಿನಲ್ಲಿ ರೀಸೆಂಟಾಗಿ ಒಂದು ಫ್ಯಾಕ್ಟ್ರಿ ಉತ್ಪಾದನೆ ಆಗಿರುವಂಥದ್ದು ಅಂತ ಹೇಳ್ತೀನಿ. ಪ್ರಾಡಕ್ಟ್ನ ಮೇಲ್ಗಡೆ ಬಂದರೆ ನೀವು ನೋಡ್ತಿರ್ಬೋದು ಸೈಡ್ಗೆ ಯಾವುದೇ ರೀತಿಯಾಗಿ ಯೆಲ್ಲೋ ರೆಡ್ ಮತ್ತು ವೈಟಾಗಿ ನೀಟಾಗಿ ಪ್ರೊಫೆಷನಾಗಿ ಒಂದು ಬಾಕ್ಸ್ಗಳು, ಒನ್ ಪ್ಲಸ್ನ ಮೊಬೈಲ್ ಮತ್ತು ಹೆಡ್ಫೋನ್ಗಳು ಅಷ್ಟೇ ನೀಟಾಗಿರ್ತವೆ ಅಂತ ಹೇಳ್ತೀನಿ. ಒಂದು ಶಿಸ್ತು ಅಂತ ಹೇಳ್ಬೋದು, ಇದು ಒಂದು ವೈಟ್ ಆ್ಯಂಡ್ ರೆಡ್ ಆ ಒಂದು ಕಂಪ್ನಿದು ಅಂತ ಹೇಳ್ತೀನಿ. ಬಾಕ್ಸ್ನ ಈ ರೀತಿಯಾಗಿ ಕೊಡಲಾಗಿದೆ, ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಬಾಕ್ಸ್ಗಳಾಗಿರ್ಬೋದು ಅಥವಾ ಪ್ರಾಡಕ್ಟ್ಗಳಾಗಿರ್ಬೋದು ಅಷ್ಟೇ ಕಾಸ್ಟ್ಲಿನೂ ಕೂಡ ಇರುತ್ತೆ ಅಂತ ಹೇಳ್ತೀನಿ ನಿಮಗೆ. ನೋಡ್ತಿರ್ಬೋದು ಈ ರೀತಿಯಾಗಿ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ, ಒಳಗಡೆ ಪೂರ್ತಿ ರೆಡ್ಡಾಗಿ ಈ ರೀತಿಯಾಗಿ ಇನ್ನೂ ಒಂದು ಬಾಕ್ಸ್ನ ಕೊಡಲಾಗಿದೆ. ಈ ಬಾಕ್ಸ್ ಒಳಗಡೆ ಇನ್ನೂ ಒಂದು ರೆಡ್ ಸಣ್ಣ ಬಾಕ್ಸ್ ಬರುತ್ತೆ. ಈ ಒಂದು ಸಣ್ಣ ಬಾಕ್ಸ್ನ ಒಳಗಡೆ ನೋಡ್ತಿರ್ಬೋದು ಈ ರೀತಿಯಾಗಿ ಫಿನಿಷಿಂಗ್ನ ಮತ್ತು ಪ್ರಾಡಕ್ಟ್ನ ಕೊಡಲಾಗಿದೆ. ಚಾರ್ಜರ್ ಫಾರ್ 10 ಮಿನಿಟ್ಸ್, ಎಂಜಾಯ್ ಫಾರ್ 10 hours ಅಂಥೇಳಿ ಕೊಡಲಾಗಿದೆ. ಪ್ರಾಡಕ್ಟ್ ನೋಡ್ತಿರ್ಬೋದು ಈ ರೀತಿಯಾಗಿ ಪ್ಯಾಕಿಂಗ್ ಆಗಿ ಬರುತ್ತೆ ಅಂತ ಹೇಳ್ತೀನಿ. ತುಂಬ ನೀಟಾಗಿರ್ತವೆ ಅಂತ ಹೇಳ್ಬೋದು. ಈ ಒಂದು ಪ್ರಾಡಕ್ಟ್ ನಿಮಗೆ ನೋಡ್ತಿರ್ಬೋದು, ಹಾಗೆಯೇ ಇದು ಮ್ಯಾಗ್ನೆಟಿಕ್ ಬಡ್ಸ್ ಬರ್ತದೆ ಅಂತ ಹೇಳ್ತೀನಿ. ಬ್ಲ್ಯಾಕ್ ವೈರ್ ಇರ್ತದೆ ಕೆಳಗಡೆ, ಏನು ವೈರ್ಗಳು ಬರ್ತದೆ ಹೇರ್ ಬಡ್ಸ್, ಇದು ನಿಮಗೆ ರೆಡ್ ಕಾಂಬಿನೇಷನಲ್ಲಿ ಬರ್ತದೆ, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಬರ್ತದೆ ಅಂತ ಹೇಳ್ತೀನಿ. ತುಂಬ ಸ್ಮೂತಾಗಿದೆ ಪ್ರಾಡಕ್ಟು, ಆರಾಮಾಗಿ ಈ ರೀತಿ ಮಡಚಿ ನೀವು ಜೇಬಲ್ಲಿ ಇಟ್ಕೋಬೋದು. ಯಾವುದೇ ರೀತಿಯಾಗಿ ವೈರ್ಗೆ ಆಗಲಿ ಅಥವಾ ಕ್ವಾಲಿಟಿಗೆ ಆಗಲಿ ಕಡಿಮೆ ಆಗಲ್ಲ ಅಂತ ಹೇಳ್ತೀನಿ. ಈ ಒಂದು ಸಣ್ಣ ಬಾಕ್ಸ್ನ ಕೊಡಲಾಗಿದೆ, ರೆಡ್ ಬಾಕ್ಸ್ ನೋಡ್ತಿರ್ಬೋದು ನೀವು. ಒಂದು ಸಣ್ಣ ಬಾಕ್ಸ್ನ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಚಾರ್ಜಿಂಗ್ ಕೇಬಲ್ ಅಂತ ಕೊಡ್ಬೋದು, ಇದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಹಾಗೆಯೇ ರೆಡ್ ಕೇಬಲ್ ಕ್ಲಬ್ ಕಾರ್ಡನ್ನು ಕೂಡ ಕೊಡಲಾಗಿದೆ. ಮತ್ತು ಈ ಒಂದು ಬಾಕ್ಸ್ನ ತೆಗೆದು ನೋಡಿದಾಗ ನಿಮಗೆ ಪೇರ್ ಬಡ್ಸ್ನ ಕೊಡಲಾಗಿದೆ, ನಿಮ್ಮ ಕಿವಿಗೆ ತಕ್ಕಂತೆ ಇವನ್ನು ಯೂಸ್ ಮಾಡ್ಬೋದು. ಯಾವ ರೀತಿ ನಿಮ್ಮ ಕಿವಿ ಸಣ್ಣದಿದ್ದರೆ ಅಥವಾ ದೊಡ್ಡದಿದ್ದರೆ ಏನು ಅದರ ಅಳತೆಗೆ ತಕ್ಕಂತೆ ಈ ಒಂದು ಬಡ್ಸ್ನ ಹಾಕಿ ಯೂಸ್ ಮಾಡ್ಬೋದು. ತುಂಬ ಕ್ವಾಲಿಟಿ ಬಡ್ಸ್ ಅಂತ ಹೇಳ್ಬೋದು, ಸುಮಾರು ಒಂದು 3 ಸೆಟ್ಟು ಈ ಒಂದು ಬಡ್ಸ್ನ ಕೊಡಲಾಗಿದೆ. ನಿಮ್ಮ ಕಿವಿಗೆ ತಕ್ಕಂತೆ ಇವನ್ನ ಬಳಸ್ಬೋದು. ಚಾರ್ಜಿಂಗ್ ಕೇಬಲ್ ಕೂಡ ಅಷ್ಟೇ ಮುದ್ದಾಗಿದೆ, ಅದು ಕೂಡ ಕೆಂಪಾಗಿ ಮತ್ತು ವೈಟಾಗಿ ಪ್ರೊಫೆಷನಲ್ ಆಗಿ ಕಾಣುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಯೂಸರ್ ಗೈಡ್ನ ಕೊಡಲಾಗಿದೆ, ನೋಡ್ತಿರ್ಬೋದು ನೀವು. ಈಗ ಬಹುಶಃ ಯಾರೂ ಓದಲ್ಲ ಇವನ್ನ ಯೂಸರ್ ಗೈಡ್ನ, ಯಾಕಂತ ಹೇಳಿದರೆ ಎಲ್ಲರೂ ಯೂಸ್ ಮಾಡಿರ್ತಾರೆ, ಯಾರೂ ಕೂಡ ಸುಮ್ಮನೆ ತೆಗೆದು ನೋಡಿ ಹಾಗೆ ಇಡ್ತಾರೆ ಅಂತ ಹೇಳ್ತೀನಿ. ಚಾರ್ಜಿಂಗ್ ಕೇಬಲ್ ಮತ್ತು ಬಡ್ಸ್ನ ಈ ಒಂದು ಕೆಂಪು ಬಾಕ್ಸ್ನಲ್ಲಿ ಕೊಡಲಾಗಿದೆ, ನೋಡ್ತಿರ್ಬೋದು ನೀವು.
ಚಾರ್ಜಿಂಗ್ ಕೇಬಲ್ನ ನಿಮ್ಮ ಕಾರಲ್ಲಿ ಚಾರ್ಜ್ ಮಾಡಲಿಕ್ಕೆ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡಲಿಕ್ಕೆ ಬಳಸ್ಕೋಬೋದು. ನಾನು ಹಾಗೆ ಮಾಡ್ತೀನಿ, ಸಣ್ಣ ಪುಟ್ಟದಾಗಿರೋದ್ರಿಂದ ಕಾರ್ ಚಾರ್ಜರ್ನಲ್ಲಿ ಯೂಸ್ ಮಾಡಲಿಕ್ಕೆ, ಅಥವಾ ಈಗ ಎಲ್ಲ ಬೈಕ್ಗಳಿಗೂ ಅಲ್ಲೇ ಚಾರ್ಜರ್ಗಳನ್ನ ಕೊಡಲಾಗಿದೆ, ಚಾರ್ಜಿಂಗ್ ಸಾಕೆಟ್ಗಳನ್ನು. ಅದಕ್ಕೆ ಇದು ತುಂಬ ಸೂಟ್ ಆಗುತ್ತೆ ಯೂಸ್ ಮಾಡಲಿಕ್ಕೆ ಅಂತ ನಂದೊಂದು ಸಜೆಷನ್. ನಿಮ್ಮದು ಯಾವ ರೀತಿ ವಿಚಾರ ಇರುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡ್ತಿರ್ಬೋದು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಸೂಪರ್ಬಾಗಿ ಕಾಣಿಸುತ್ತೆ ಈ ಒಂದು ಹೆಡ್ಫೋನ್ ಅಂತ ಹೇಳ್ತೀನಿ. ನಾನು ಸುಮಾರು ವಿಡಿಯೋಗಳನ್ನು ಸರ್ಚ್ ಮಾಡಿ ನೋಡಿದೆ, ನಾನು ಯಾವ ಕೂಡ ಅಷ್ಟೊಂದು ಸರಿಯಾಗಿಲ್ಲ. ಈ ಒಂದು ಬಡ್ಸ್ ಮಾತ್ರ, ಅಂದರೆ ಬ್ಲೂಟೂತ್ ಹೆಡ್ ಮಾತ್ರ ಭಾಳ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಈ ರೀತಿಯಾಗಿ ನೋಡ್ತಿರ್ಬೋದು ನೀವು, ಇದನ್ನು ಕನೆಕ್ಷನ್ ಮಾಡುವ ರೀತಿಯನ್ನು ಕೂಡ ನಿಮಗೆ ತೋರಿಸ್ತೇನೆ. ನಾನು ಲೈಟಾಗಿ ಮಧ್ಯಕ್ಕಿರುವಂಥ ಬಟನನ್ನು ಪ್ರೆಸ್ ಮಾಡಿ ನಂತರ ನೀವು ಬ್ಲೂಟೂತ್ ಸರ್ಚನ್ನು ನಿಮ್ಮ ಸ್ಮಾರ್ಟ್ಫೋನಿನಲ್ಲಿ ಕೊಟ್ಟರೆ ತಾನಾಗೆ ಸರ್ಚ್ ಆಗುತ್ತೆ. ಹಾಗೆಯೇ ನಿಮಗೆ ಇನ್ನೂ ಒಂದು ವಿಷಯ ಏನಂತ ಹೇಳಿದರೆ, ಎಲ್ಲ ಬ್ಲೂಟೂತ್ ಬಡ್ಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದೊಂದು ಕೊರತೆನ ನೀವು ಕಾಣ್ತೀರಿ. ನೋಡ್ತಿರ್ಬೋದು ಒನ್ ಪ್ಲಸ್ ಬುಲೆಟ್ ವೈರ್ಲೆಸ್ ಬಡ್ಸ್ ಅಂತೇಳಿ ಈ ರೀತಿಯಾಗಿ ಬರುತ್ತೆ. ಅದನ್ನು ಕನೆಕ್ಟ್ ಮಾಡಿದರೆ ಪೇರ್ ಆಗುತ್ತೆ. ಪೇರ್ ಆದ ತಕ್ಷಣ ಓಕೆ ಅಂತ ಕೊಡಿ, ತುಂಬ ಸುಲಭವಾಗಿ ಕನೆಕ್ಟ್ ಕೂಡ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಎಲ್ಲ ಬ್ಲೂಟೂತ್ ಹೆಡ್ಫೋನ್ಗಳು ಸುಮಾರಾಗಿವೆ. ಒಂದು ಎರಡು ಕೊರತೆಗಳಿದ್ದೇ ಇರುತ್ತದೆ, ಆದರೆ ಟೋಟಲಾಗಿ ಯಾವುದೇ ಪ್ರಾಡಕ್ಟ್ ಸಿಗಲ್ಲ ನಿಮಗೆ ಅಂತ ಎಲ್ಲರೂ ಕೇಳಿರ್ತೀರ. ಆದರೆ ಟೋಟಲಾಗಿ ಎಲ್ಲ ಒಂದು ಗುಣಗಳನ್ನು ಹೊಂದಿರುವಂಥ ವೈರ್ಲೆಸ್ ಒನ್ ಪ್ಲಸ್ ಬ್ಲೂಟೂತ್ ಬಡ್ಸ್ ಅಂತ ಏನು ಬರುತ್ತೆ, ಇದು ಸೂಪರ್ಬ್ ಆಗಿರುತ್ತೆ. ಅದು ಅಲ್ಲದೇ ನಿಮಗೆ ನಾನು ಇದರಲ್ಲಿ ಕೇಳಿದ್ದೀನಿ, ನೀವು ಮಾತನಾಡುವಾಗ ಅಥವಾ ಯಾವುದಾದ್ರೂ ವಿಡಿಯೋನ ಮಾಡುವಾಗ, ಏನಾದರೂ ವಿಡಿಯೋನ ನೀವು ವೀಕ್ಷಣೆ ಮಾಡ್ತಿರ್ತೀರ, ಹಿಂದ್ಗಡೆ ಏನಾದರೂ ಡ್ರಮ್ ಪೆಟ್ಟು ಅಥವಾ ಏನೋ ಒಂದು ಸೌಂಡನ್ನು ದೂರದಲ್ಲಿ ಎಲ್ಲೋ ಸಿಗ್ನಲ್ ಇದ್ದರೆ ಅದು ಕೂಡ ಕೇಳಿಸುತ್ತೆ ನಿಮಗೆ ಈ ಒಂದು ಒನ್ ಪ್ಲಸ್ ಬೇಸ್ ಬಡ್ಸ್ನಲ್ಲಿ. ಅಂದರೆ ನಿಮಗೆ ಇಲ್ಲಿ ಬೇಸ್ ಇಷ್ಟಪಡೋರು ಇದನ್ನು ತಗೊಳ್ಳಿ, ವೋಕಲ್ ಇಷ್ಟಪಡೋರು, ಟ್ಯೂಟರ್ ಇಷ್ಟಪಡೋರು ಇದನ್ನು ತಗೊಳ್ಳಿ ಅಂತ ಸಪ್ರೇಟಾಗಿ ಹೇಳೋ ಹಾಗೆಲ್ಲ, ಟೋಟಲಿ ದಿ ಫಿಟ್ ಅಂತ ಹೇಳ್ತೀನಿ. ಅಂಥ ಒಂದು ಗುಣನ ಹೊಂದಿದೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇಲ್ಲಿ ಸುಮಾರು ನಾನು ಒಂದು ತಿಂಗಳ ಕಾಲ ಇದನ್ನು ಯೂಸ್ ಮಾಡಿ ನಂತರ ಈ ಒಂದು ವಿಡಿಯೋನ ಹಾಕ್ತಿರುವಂಥದ್ದು. ನಿಮಗೆ ನೀವೇನಾದರೂ ಒಂದು ಟೋಟಲಿ ಅಂದರೆ ಪದೇ ಪದೇ ಒಂದು ಪ್ರಾಡಕ್ಟ್ ಮೇಲೆ ಅದೇ ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ, ಒಂದೇ ಬಾರಿ ಕೊಳ್ತಿರ್ತೀವಿ, ಅದನ್ನು ಒಳ್ಳೆ ಕ್ವಾಲಿಟಿಯನ್ನು ಕೊಳ್ಬೇಕು ಅನ್ನೋ ವಿಚಾರ ಏನಾದರೂ ಆ ರೀತಿ ಒಂದು ಥಿಂಕ್ ಮಾಡುವಂಥ ವ್ಯಕ್ತಿಗಳು ನೀವು ಬೈ ಮಾಡೋದಾಗಿದ್ದರೆ ಇದನ್ನು ಆರಾಮಾಗಿ ಬೈ ಮಾಡಿ ಅಂತ ಹೇಳ್ತೀನಿ. ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಟೋಟಲಿ ಫಿಟ್ ಅಂತಾರಲ್ಲ ಆ ರೀತಿಯಾಗಿ. ಅದು ಅಲ್ಲದೇ ಬ್ಯಾಟ್ರಿ ಲೈಫ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಿಜವಾಗಲೂ 10 ನಿಮಿಷ ಚಾರ್ಜ್ ಮಾಡಿದರೆ ಸುಮಾರು ಅವರು 10 ಗಂಟೆ ಅಂತ ಹೇಳ್ತಾರೆ, ಆದರೆ 8.5 ತಾಸು ಮತ್ತು 9 ತಾಸು ಆರಾಮಾಗಿ ಬರುತ್ತೆ, ಮತ್ತು ಫುಲ್ ಚಾರ್ಜ್ ಮಾಡಿದ್ರೂ ಕೂಡ 17 ಗಂಟೆಗಳ ಕಾಲ ಬರುತ್ತೆ ಅಂತ ಕಂಪ್ನಿ ಹೇಳ್ಕೊಡುತ್ತೆ. ಹಾಗೆಯೇ 15 ಗಂಟೆಗಳ ಕಾಲ 1 ತಾಸು ಹೆಚ್ಚು ಕಡಿಮೆ ಬಂದೇ ಬರುತ್ತೆ. ಬ್ಯಾಟ್ರಿ ಬ್ಯಾಕಪ್ ವಿಷಯದಲ್ಲಿ ನೀವು ಚಿಂತೆ ಮಾಡೋಕೆ ಹೋಗಬೇಡಿ, ಬ್ಯಾಟ್ರಿ ಬ್ಯಾಕಪ್ಗೆ ನಂಬರ್ 1 ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇದು ಯಾವುದೇ ರೀತಿಯಾಗಿ ಸ್ಪಾನ್ಸರ್ ರಿವ್ಯೂ ಅಲ್ಲ, ನನ್ನ ಸ್ವಂತ ಜೇಬಿಂದ ದುಡ್ಡು ಹಾಕಿ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೀವೇನಾದರೂ ಒಂದು ಒಳ್ಳೆ ಈ ಥರನಾದ ಒಂದು ಬ್ಲೂಟೂತ್ ವೈರ್ಲೆಸ್ ಹೆಡ್ಫೋನನ್ನು ಬೈ ಮಾಡೋಕ್ಕಿದ್ರೆ ಇದರಲ್ಲಿ ಬೇಸ್ ಆಗಿರ್ಬೋದು, ವೋಕಲ್ ಆಗಿರ್ಬೋದು, ಟ್ಯೂಟರ್ ಆಗಿರ್ಬೋದು ಎಲ್ಲವೂ ಕೂಡ ಕ್ಲೀನಾಗಿ ಕೇಳಿಸುತ್ತೆ ಅಷ್ಟೇ. ನಿಮಗೆ ಬೇಸ್ ಚೆನ್ನಾಗಿದೆ, ವೋಕಲ್ ಚೆನ್ನಾಗಿದೆ ಅಂತ ಸಪರೇಟಾಗಿ ಹೇಳೋಹಾಗಿಲ್ಲ, ನೀಟಾಗಿ ಮೀಡಿಯಮ್ ಆಗಿ ಚೆನ್ನಾಗಿ ಬರುತ್ತೆ. ಬೇಸು ಕೂಡ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಲ್ಲ, ಆದರೆ ಸಪರೇಷನ್ ಮಾಡೋ ಹಾಗಿಲ್ಲ, ದಿ ಬೆಸ್ಟ್ ಅಂತ ಹೇಳ್ಬೋದು. ಪ್ರತಿಯೊಂದು ಸೌಂಡು ಮಾತ್ರ ನೀಟಾಗಿ ಕೇಳಿಸುತ್ತೆ, ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನನಗೆ ನಾನು ಯೂಸ್ ಮಾಡಿದ ರೀತಿ ನಿಮಗೆ ಹೇಳಬೇಕು ಅಂತ ಹೇಳಿದರೆ. ಫ್ರೆಂಡ್ಸ್, ನಿಮಗೆ ಕಂಟೆಂಟ್ ಅಥವಾ ವಿಡಿಯೋ ಏನಾದರೂ ಇಷ್ಟ ಆದರೆ ಅಥವಾ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹೆಲ್ಪ್ಫುಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.